ಬಗ್ಗೆ ಒಂದಿನದಲ್ಲೇ ಮಾಡಲ್ಲ. ಕಳೆದ ಎರಡು ತಿಂಗಳಿಂದ ಹನುಮಾನ್ ಭಕ್ತರು, ರಾಮ ಸೇವಾ ಮಂಡಳಿ ಅವರೆಲ್ಲರೂ ಕೂಡ ಧ್ವಜವನ್ನ ಕಳೆದ ಒಂದು ವಾರದಿಂದ ಹಾಕಿದ್ದಾರೆ, ಒಂದಿನ ಏನ್ ಹಾಕಿಲ್ಲ. ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಈ ಒಂದು ಇನಾಗ್ರೇಷನ್ಗೆ ಧ್ವಜ ಹಾರಿಸುವಂತದ್ಕೆ ಕಾಂಗ್ರೆಸ್ ಅವ್ರನ್ನ ಕರೆದಿಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಚಿತಾವಣೆ ಮಾಡಿ ಇವತ್ತು ರಾಷ್ಟ್ರ ಧ್ವಜವನ್ನ ಹಾರಿಸಿದ್ದಾರೆ. ನಮ್ದೇನು ರಾಷ್ಟ್ರ ಧ್ವಜ ಅವ್ರಿಗಿಂತ ಜಾಸ್ತಿ ನಮ್ ಪ್ರೀತಿ ಇದೆ. ನಾವೇನು ಪಾಕಿಸ್ತಾನ ಸಪೋರ್ಟರ್ಸ್ ಅಲ್ಲ. ನಾವು ಪಾಕಿಸ್ತಾನ ಸಪೋರ್ಟರ್ಸ್ ಯಾರು? ಭಯೋತ್ಪಾದಕರಿಗೆ ಕರ್ನಾಟಕದಲ್ಲಿ ಯಾರು ಬಿರಿಯಾನಿ ಕೊಡಿಸ್ತಾ ಇದ್ದಾರೆ ಇದೆಲ್ಲ? ಮತ್ತೆ ನಮ್ಮ ಬ್ರದರ್ಸ್ ಅವರು ಬಾಂಬ್ ಬ್ಲಾಸ್ಟ್ ಮಾಡೋರೆಲ್ಲ ನಮ್ಮ ಬ್ರದರ್ಸ್ ಅನ್ನೋರು ಯಾರು ಅಂತ ಕರ್ನಾಟಕದ ಜನತೆಗೆ ಚೆಂದಾಗಿ ಗೊತ್ತಿದೆ. ಅವ್ರಿಗೆ ಇಲ್ಲಿ ರಾಷ್ಟ್ರ ಧ್ವಜ ಹಾರಿಸ್ಬೇಕು ಅನ್ನೋ ಪ್ರೀತಿ ಇದ್ದಿದ್ರೆ, ಭಕ್ತಿ ಇದ್ದಿದ್ರೆ ರಾಷ್ಟ್ರ ಧ್ವಜ ಹಾರಿಸೋದಕ್ಕೆ ಕಾನೂನುಗಳಿದೆ. ಕಾನೂನಿದೆ, ಕಟ್ಟಲೆ ಇದೆ. ಯಾವ ರೀತಿ ಹಾರಿಸ, 9 ಗಂಟೆ ಬೆಳಗ್ಗೆ 9 ಗಂಟೆಗೆ ಹಾರಿಸ್ಬೇಕು, ಸಂಜೆ 6 ಗಂಟೆಗೆ ತೆಗಿಬೇಕು, ಇದು ರೂಲ್ ಇರೋದು. ಇವ್ರಿಗೆ ಮಾನ ಮರ್ಯಾದೆ ಇದೆಯಂದ್ರೆ ಮಧ್ಯಾಹ್ನದ್ದು ನೋಡಿದಿರೋ ಇಲ್ಲನ? ಯಾರನ ರಾಷ್ಟ್ರ ಧ್ವಜವನ್ನ ಮಧ್ಯಾಹ್ನ 3 ಗಂಟೆಗೆ ಹಾರಿಸೋದು ನೋಡಿದಿರಪ್ಪ? ಸುಮ್ಮನೆರೋ, ಕಾನೂನಿಲ್ವಾ ರಾಷ್ಟ್ರ ಧ್ವಜಕ್ಕೆ? ಕಾನೂನನ್ನ ವೈಲೇಟ್ ಮಾಡಿ.